ಹಲೋ ಗೆಳೆಯರೆ ಲಾ ಎಕ್ಸಲೆನ್ಸ್ ಐ ಎ ಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ ಇಪ್ಪತ್ತೊಂದರ ಕನ್ನಡದಲ್ಲಿ ದಿ ಹಿಂದ್ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಮೊದಲ ಆರ್ಟಿಕಲ್ ನಾಗಾ ಸೀಸ್ ಫೈರ್ ಅಗ್ರಿಮೆಂಟ್ಸ್ ಎಕ್ಸ್ಟೆಂಡೆಡ್ ಅನ್ನುವಂಥದ್ದು ನಾಗಾಲ್ಯಾಂಡಿನ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನುವಂಥದ್ದು ಈಗ ಮುಂದುವರಿತಾ ಇರತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಹಾಗೆ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾಗಾಲ್ಯಾಂಡಿನ ಈ ಒಂದು ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ ನಾವು ವಿಸ್ತೃತವಾಗಿ ತಿಳ್ಕೊಳ್ಳೋಣ ಇಲ್ಲಿ ಕೇಂದ್ರ ಸರ್ಕಾರದವರು ಈ ಒಂದು ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ಮೂರು ನಾಗಾ ಗುಂಪುಗಳು ಏಪ್ರಿಲ್ ಹತ್ತೊಂಬತ್ತರಂದು ಈ ಒಂದು ಅಗ್ರಿಮೆಂಟ್ ಅನ್ನ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ಒಂದು ವರ್ಷದವರೆಗೆ ಈ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ನಾಗಾ ಸೀಸ್ ಫೈರ್ ಅಗ್ರಿಮೆಂಟ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದ್ಲಿಕ್ಕೆ ತಿಳ್ಕೊಳ್ಳೋಣ ನಾಗಾಲ್ಯಾಂಡಿನ ಗುಂಪ್ಗಳಾದಂತಹ ಈ ನಾಗಾ ಗ್ರೂಪ್ಸ್ ಅಂತ ಕರ್ಸ್ಕೊಳ್ಳುವಂತ ನಾಗಾಲ್ಯಾಂಡಿನ ಎನ್ ಎಸ್ ಸಿ ಎನ್ ಎನ್ ಕೆ ಎನ್ ಎಸ್ ಸಿ ಎನ್ ಆರ್ ಮತ್ತು ಎನ್ ಎಸ್ ಸಿ ಎನ್ ಕೆ ಕಾಂಗೋ ಅನ್ನುವಂಥದ್ದು ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ರಿಫಾರ್ಮೇಶನ್ ಎನ್ ಎಸ್ ಸಿ ಎನ್ ಆರ್ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಎನ್ ಕೆ ಹಾಗೆ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಕೆ ಕಾಂಗೋ ಈ ಮೂರೂ ಗುಂಪುಗಳು ಕೂಡ ಬ್ರೇಕ್ಅವೆ ಫ್ಯಾಕ್ಷನ್ಸ್ಗಳಾಗಿವೆ ಎನ್ ಎಸ್ ಸಿ ಎನ್ ಐ ಎಂ ನಾಗಾಲ್ಯಾಂಡಿನ ಈ ಎನ್ ಎಸ್ ಸಿ ಎನ್ ಐ ಎಂ ಅನ್ನುವಂಥ ಒಂದು ಗುಂಪಿನಿಂದ ಹಾಗೂ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಕೆಪ್ಲಾಂಗ್ ಎನ್ಎಸ್ ಸಿ ಎನ್ ಕೆ ಅಂತಿದ್ದಂತಹ ಈ ಎರಡು ಗುಂಪುಗಳಿಂದ ಅವೇ ಫ್ರಾಕ್ಷನ್ಸ್ ಆಗಿರ್ತಕ್ಕಂಥ ಈ ಮೂರು ಗುಂಪುಗಳು ಮತ್ತು ಕೇಂದ್ರ ಸರ್ಕಾರದವರು ಈಗ ಈ ಒಂದು ಅಗ್ರಿಮೆಂಟ್ ಅನ್ನ ಒಂದು ವರ್ಷದ ಅವಧಿಗೆ ವಿಸ್ತರಣೆ ಮಾಡೋದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು ಮೊದಲಿಗೆ ಈ ಅಗ್ರಿಮೆಂಟ್ ಯಾತಕ್ಕಾಗಿ ಬಂತು ಅಂತ ಅಂದ್ರೆ ನಾಗಾ ಪೀಸ್ ಪ್ರೊಸೆಸ್ಗೆ ಒಂದು ಸಿಗ್ನಿಫಿಕೆಂಟ್ ಬೂಸ್ಟ್ ಆಗಿ ಈ ಅಗ್ರಿಮೆಂಟ್ ಅನ್ನ ಸಹಿ ಹಾಕಲಾಯಿತು ಹಾಗೇನೆ ಈ ಒಂದು ಅಗ್ರಿಮೆಂಟ್ ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಇಂಡಿಯಾದ ವಿಷನ್ ಆಫ್ ಇನ್ಸರ್ಜೆನ್ಸ್ ಫ್ರೀ ಪ್ರಾಸ್ಪರಸ್ ನಾರ್ತ್ ಈಸ್ಟ್ ಅನ್ನುವಂಥ ಒಂದು ವಿಷನ್ ಏನಿದೆ ದೃಷ್ಟಿಕೋನ ಭಾರತಕ್ಕೆ ಈ ಒಂದು ವಿಷನ್ ಗೆ ಪೂರಕವಾಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರದವರು ಒನ್ ಇಯರ್ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಕೆ ನಿಕಿ ಗ್ರೂಪ್ ನೊಟ್ಟಿಗೆ ಮಾಡಿಕೊಂಡಂತದ್ದು ಕೇಂದ್ರ ಸರ್ಕಾರ ಅರ್ಲಿಯರ್ ಕೂಡ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಎನ್ಎಸ್ ಸಿ ಎನ್ ಐಎಂ ನೊಟ್ಟಿಗೆ ಎರಡ್ ಸಾವಿರದ ಹದಿನೈದರ ಆಗಸ್ಟ್ ನಲ್ಲಿ ಸಹಿ ಹಾಕಲಾಗಿತ್ತು ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಾಗಾ ಪೀಸ್ ನ ನಮಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ನಂತರದಲ್ಲಿ ನಾಗಾ ಟೆರಿಟರಿ ಅನ್ನುವಂಥದ್ದು ಇನಿಷಿಯಲಿ ಅಸ್ಸಾಮಿನ ಒಂದು ಭಾಗವಾಗಿ ಉಳ್ಕೊಂಡಿತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಭಾರತದ ಕೇಂದ್ರ ಸರ್ಕಾರ ಮತ್ತು ನಾಗಾ ಲೀಡರ್ಸ್ ಗಳು ಸೇರಿ ಒಂದು ಅಗ್ರಿಮೆಂಟ್ ಅನ್ನ ಸಹಿ ಹಾಕ್ತಾರೆ ನಾಗಾ ಹಿಲ್ಸ್ ರೀಜನ್ ಏನಿದೆ ಅಸ್ಸಾಮಿನ ರೀಜನ್ ಹಾಗೇನೇ ಟುವೆನ್ಸಾಂಗ್ ಫ್ರಾಂಟಿಯರ್ ಡಿವಿಜನ್ ನಾರ್ತ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಈ ಒಂದು ಡಿವಿಷನ್ ಇವೆರಡನ್ನು ಕೂಡ ಒಟ್ಟುಗೂಡಿಸಿ ಸಿಂಗಲ್ ಯೂನಿಟ್ ಆಗಿ ಡೈರೆಕ್ಟ್ಲಿ ಭಾರತ ಸರ್ಕಾರದ ಅಡಿಯಲ್ಲಿ ಅಡ್ಮಿನಿಸ್ಟರ್ ಮಾಡುವಂತ ಒಂದು ಅಗ್ರಿಮೆಂಟ್ ಕೇಂದ್ರ ಸರ್ಕಾರ ಮತ್ತು ನಾಗಾ ಲೀಡರ್ಸ್ ಗಳು ಸಹಿ ಹಾಕ್ತಾರೆ ನಾಗಾಲ್ಯಾಂಡ್ ಸ್ಟೇಟ್ಹುಡ್ ಅನ್ನ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಪಡ್ಕೊಳ್ಳುತ್ತೆ ಯಾವಾಗ ನಾಗಾಲ್ಯಾಂಡಿಗೆ ಸ್ಟೇಟ್ಹುಡ್ ಸಿಕ್ತು ಅನ್ನುವಂಥದ್ದು ನಮಗೆ ತಪ್ಪದೆ ನೆನಪಿರ್ಬೇಕು ಯಾಕೆಂದ್ರೆ ಈ ಪೀಸ್ ಪ್ರೋಸೆಸ್ ಇವುಗಳ ಬಗ್ಗೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಾಗಾಲ್ಯಾಂಡಿಗೆ ಸ್ಟೇಟ್ಹುಡ್ ಸಿಕ್ಕಿದಂಥ ವರ್ಷ ನಮಗೆ ನೆನಪಿದ್ರೆ ಇದು ನಮಗೆ ಉಪಯುಕ್ತ ಆಗುತ್ತೆ ಅಥವಾ ಇತ್ತೀಚೆಗೆ ಅಥವಾ ಯಾವ ಒಂದು ಸ್ಟೇಟ್ಸ್ಗಳು ಸ್ಟೇಟ್ಹುಡ್ ಅನ್ನ ಆಧಾರವಾಗಿ ಅಂದರೆ ಯಾವ ಒಂದು ಟೈಮ್ ಲೈನ್ ಪಡ್ಕೊಂಡಿವೆ ಅಂತ ಹೇಳಿ ಒಂದಷ್ಟು ಸ್ಟೇಟ್ಸ್ಗಳ ಒಂದು ಇಯರ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಸ್ಟೇಟ್ಸ್ಗಳ ಹೆಸರುಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಆರ್ಡರ್ನಲ್ಲಿ ಜೋಡಿಸೋದಕ್ಕೆ ಕೂಡ ನಮಗೆ ತಿಳಿದಿರ್ಬೇಕಾಗತ್ತೆ ಆದರೂ ಕೂಡ ಅಂದರೆ ಅರವತ್ ಮೂರರಲ್ಲಿ ಸ್ಟೇಟ್ಹುಡ್ ಪಡ್ಕೊಂಡ ನಂತರದಲ್ಲೂ ಕೂಡ ರೆಬೆಲ್ ಆಕ್ಟಿವಿಟಿ ಅನ್ನುವಂಥದ್ದು ಮುಂದುವರಿತಾನೆ ಬಂದಿರತಕ್ಕಂಥದ್ದು ಇನ್ಸರ್ಜೆನ್ಸಿ ಫ್ರೀ ಮಾಡುವಂಥ ಒಂದು ವಿಷನ್ ಏನಿದೆ ಪ್ರಾಸ್ಪರಸ್ ನಾರ್ತ್ ಈಸ್ಟ್ ಅನ್ನ ಮಾಡುವಂತ ವಿಷನ್ ಅಡಿಯಲ್ಲಿ ಏನೆಲ್ಲ ಕಾರ್ಯಗಳು ಜರುಗ್ತಾ ಇದೆ ಅಂತ ಅಂದ್ರೆ ಈಶಾನ್ಯ ಭಾಗದ ಒಂದು ರಾಜ್ಯಗಳನ್ನ ಭಾರತದ ಬಹುಮುಖ್ಯವಾದಂತಹ ಭಾಗಗಳು ಕೂಡ ಆಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಈ ಹಿನ್ನೆಲೆಯಲ್ಲಿ ವಿಷನ್ ಆಫ್ ಇನ್ಸರ್ಜೆನ್ಸಿ ಫ್ರೀ ಪ್ರಾಸ್ಪರಸ್ ನಾರ್ತ್ ಈಸ್ಟ್ ಅನ್ನುವಂಥ ಒಂದು ಗುರಿಯನ್ನ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯವರು ಇಟ್ಕೊಂಡಿರ್ತಕ್ಕಂಥದ್ದು ಇದರ ಒಂದು ಉದ್ದೇಶ ಏನು ಅಂತ ಅಂದ್ರೆ ಈಶಾನ್ಯ ಭಾಗದಲ್ಲಿ ನಾರ್ತ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಡಿಸ್ಪ್ಯೂಟ್ಸ್ಗಳನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಕೊನೆಗಾಣಿಸ್ಬೇಕು ಅನ್ನುವಂಥದ್ದು ಇದ್ರ ಗುರಿಯಾಗಿತ್ತು ಯಾಕೆ ಸಾಕಷ್ಟು ಯೋಜನೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಅನ್ನುವಂಥದ್ದು ಒಂದು ಗುರಿಯಾಗಿದೆ ಅಂತ ಅಂದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳನ್ನ ತುಂಬುವಂತ ಈ ಹಂತದಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ಅನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿರ್ತಕ್ಕಂಥದ್ದು ಹಾಗೇನೆ ನ್ಯೂ ಏರಿಯಾ ನ್ಯೂ ಏರಾ ಆಫ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅನ್ನ ನಾರ್ತ್ ಈಸ್ಟ್ ಅಲ್ಲಿ ಎರಡ್ ಸಾವಿರದ ನಾವು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಗುರಿ ಆಗ್ತಾ ಇತ್ತು ಗೌರ್ಮೆಂಟ್ ಅನ್ನುವಂಥದ್ದು ಇಲ್ಲಿನ ಡಿಗ್ನಿಟಿಯನ್ನ ಕಲ್ಚರ್ ಅನ್ನ ಲ್ಯಾಂಗ್ವೇಜ್ ಅನ್ನ ಲಿಟ್ರೇಚರ್ ಅನ್ನ ಮ್ಯೂಸಿಕ್ ಅನ್ನ ಎಂಪವರ್ ಮಾಡೋದಕ್ಕೆ ಎನ್ರಿಚ್ ಮಾಡೋದಕ್ಕೆ ಅಂತ ಹೇಳಿ ಕಾರ್ಯಗಳನ್ನು ಮಾಡ್ತಾ ಇದೆ ಓವರ್ ದ ಇರಿ ಇಯರ್ಸ್ ಗೌರ್ಮೆಂಟ್ ಸಾಕಷ್ಟು ಪೀಸ್ ಅಗ್ರಿಮೆಂಟ್ಸ್ ಗಳನ್ನ ಕೂಡ ಸಹಿ ಹಾಕಿದೆ ಮಿಲಿಟರಿ ಔಟ್ಫಿಟ್ಸ್ ಗಳೊಟ್ಟಿಗೆ ಉದಾಹರಣೆಗೆ ಕರ್ಬಿ ಆಂಗ್ಲಾಂಗ್ ಅಗ್ರಿಮೆಂಟ್ ಅನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಕೊಂಡಂಥದ್ದು ಕರ್ಬಿ ಆಂಗ್ಲಾಂಗ್ ಅಗ್ರಿಮೆಂಟ್ ಆಮೇಲೆ ಬ್ರೂ ಅಕಾರ್ಡ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾಡ್ಕೊಂಡಿದ್ದಾರೆ ಬೋಡೋ ಪೀಸ್ ಅಕಾರ್ಡ್ ಅನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರ ಮಾಡ್ಕೊಂಡಿದೆ ಈ ರೀತಿಯಾಗಿ ಸಾಕಷ್ಟು ಪೀಸ್ ಅಗ್ರಿಮೆಂಟ್ಸ್ ಗಳನ್ನ ನಾಗಾಲ್ಯಾಂಡಿನ ನಾಗಾ ಗುಂಪುಗಳೊಟ್ಟಿಗೆ ಕೇಂದ್ರ ಸರ್ಕಾರ ಮಾಡ್ಕೊಳ್ತಾ ಬಂದಿದೆ ಹಾಗಾದ್ರೆ ಸ್ಟೇಟಸ್ ಆಫ್ ಕಾನ್ಫ್ಲಿಕ್ಟ್ಸ್ ಇವತ್ತು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಯಾವ ರೀತಿ ಇದೆ ಅಂತ ಅಂದ್ರೆ ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ ಉದಾಹರಣೆಗೆ ಹೋಮ್ಲ್ಯಾಂಡ್ ಅನ್ನ ಸಪರೇಟ್ ನೇಷನ್ ಆಗಿ ಮಾಡಬೇಕು ಡಿಸ್ಟಿಕ್ಟ್ ಹೋಮ್ ಡಿಸ್ಟಿಂಕ್ಟ್ ಹೋಮ್ಲ್ಯಾಂಡ್ ಆಸ್ ಅ ಸಪರೇಟ್ ನೇಷನ್ ಆಗಿ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಗಳು ನಡಿತಾ ಇರ್ತಕ್ಕಂಥದ್ದು ನಾಗಾ ಇನ್ಸರ್ಜೆನ್ಸಿ ಅನ್ನೋದ್ರ ಮೂಲ ಉದ್ದೇಶ ಏನು ಅಂತ ಅಂದರೆ ನಾಗಾಲ್ಯಾಂಡ್ಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಫಂಡೆನ್ಸ್ ಅನ್ನು ನೀಡಬೇಕು ಅನ್ನುವಂಥದ್ದು ಅಂದ್ರೆ ಡಿಮ್ಯಾಂಡ್ ಆಫ್ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ನಾಗಾ ಇನ್ಸರ್ಜೆನ್ಸಿಯ ಉಗಮಕ್ಕೆ ಒಂದು ಬಹುಮುಖ್ಯವಾದಂತಹ ಕಾರಣ ಇಂಡಿಪೆಂಡೆನ್ಸ್ ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಮೇಜರ್ಲಿ ಇವತ್ತು ಸಬ್ಸೈಡ್ ಆಗಿದ್ರು ಕೂಡ ಫೈನಲ್ ಪೊಲಿಟಿಕಲ್ ಸೆಟಲ್ಮೆಂಟ್ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಹಾಗಾಗಿ ಗ್ರೇಟರ್ ನಾಗಾಲ್ಯಾಂಡಿನ ಡಿಮ್ಯಾಂಡ್ ನಾಗಾ ಲಿಮ್ಮಿನ ಡಿಮ್ಯಾಂಡ್ ಅನ್ನುವಂಥದ್ದು ಇವತ್ತು ಕೂಡ ಉಳ್ಕೊಂಡಿದೆ ಇನ್ನು ಸಾಕಷ್ಟು ಎತ್ನಿಕ್ ಕಾನ್ಫ್ಲಿಕ್ಟ್ಸ್ಗಳು ಕೂಡ ಕಾರಣ ಆಗ್ತಾ ಇದೆ ಹಾಗೇನೆ ಸಬ್ ರೀಜನಲ್ ಗಳು ಕೂಡ ಇಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅದರ್ ಗಳಂದ್ರೆ ಸ್ಪಾನ್ಸರ್ಡ್ ಟೆರರಿಸಂ ಆಗಿವೆ ಈ ಎಲ್ಲ ಕಾರಣಗಳಿಂದ ಇವತ್ತು ಕೂಡ ಅಲ್ಲಿ ಪೀಸ್ ಪ್ರೊ ಪೀಸ್ ಅನ್ನ ಇನಿಷಿಯೇಟ್ ಮಾಡೋದು ಕಷ್ಟ ಆಗ್ತದೆ ಸಾಕಷ್ಟು ಪೀಸ್ ಪ್ರೋಸೆಸ್ ಪೀಸ್ ಗಳ ನಡುವೆಯೂ ಕೂಡ ಇವತ್ತು ಪೀಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ ಡಿಫರೆಂಟ್ ಮೋಡ್ಸ್ ಆಫ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಯಾವ ಅಂತಂದ್ರೆ ಅಂತ ಅಂದ್ರೆ ಸೆಕ್ಯೂರಿಟಿ ಫೋರ್ಸಸ್ ಗಳನ್ನ ಪೊಲೀಸ್ ಆಕ್ಷನ್ ಅನ್ನ ಸ್ಟ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ ಮೋರ್ ಲೋಕಲ್ ಅಟಾನಮಿಯನ್ನ ಅಲ್ಲಿ ನೀಡಬೇಕು ಕನ್ಫರ್ಮೆಂಟ್ ಆಫ್ ಸ್ಟೇಟ್ ಫುಡ್ ನ ರೀತಿಯಲ್ಲಿ ಹಾಗೆ ಸಿಕ್ಸ್ತ್ ಶೆಡ್ಯೂಲ್ನ ಪ್ರಾವಿಷನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರಬೇಕು ಸ್ಪೆಷಲ್ ಗಳೇನು ಪಾರ್ಟ್ ಟ್ವೆಂಟಿ ಒನ್ ನ ಅಡಿಯಲ್ಲಿ ನ ಅಡಿಯಲ್ಲಿ ಅವುಗಳನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಇನ್ಸರ್ಜೆಂಟ್ ಗಳೊಟ್ಟಿಗೆ ಸರಿಯಾದ ರೀತಿಯಲ್ಲಿ ನೆಗೋಸಿಯೇಷನ್ಸ್ ಗಳನ್ನು ಮಾಡಬೇಕು ಮತ್ತು ಅಲ್ಲಿ ಮುಖ್ಯವಾಗಿ ಮೇನ್ಲ್ಯಾಂಡ್ ಇಂಡಿಯಾದೊಟ್ಟಿಗೆ ಅದನ್ನು ಬೆರೆಸೋದಕ್ಕೆ ಬೇಕಾಗುವಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಅಲ್ಲಿ ಮಾಡಬೇಕಾಗತ್ತೆ ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜಸ್ಗಳನ್ನು ಇಲ್ಲಿಗೆ ನೀಡಬೇಕಾಗತ್ತೆ ಈಶಾನ್ಯ ರಾಜ್ಯಗಳು ಅಂದಾಕ್ಷಣ ನಮಗೆ ಈ ಎಂಟು ಈಶಾನ್ಯ ರಾಜ್ಯಗಳು ಅಂದಾಕ್ಷಣ ನಮಗೆ ಇಷ್ಟು ರಾಜ್ಯಗಳು ನೆನಪಾಗಬೇಕು ಏಳು ರಾಜ್ಯಗಳನ್ನ ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳಿ ಕೂಡ ಗುರುತಿಸ್ತೇವೆ ಈ ಏಳು ರಾಜ್ಯಗಳು ಅರುಣಾಚಲ್ ಪ್ರದೇಶ್ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ತ್ರಿಪುರ ಮೇಘಾಲಯ ಹಾಗೆ ಸಿಕ್ಕಿಂ ಅನ್ನು ಕೂಡ ಈ ಎಂಟು ರಾಜ್ಯಗಳನ್ನ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ನಾಡಿಯಲ್ಲಿ ನಾವು ಕಾಣ್ಬೋದಾಗತ್ತೆ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಅಂದಾಕ್ಷಣ ನಮಗೆ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಪ್ಲಸ್ ಸಿಕ್ಕಿಂ ಈ ಎಂಟು ರಾಜ್ಯಗಳನ್ನ ಈ ರೀತಿ ಗುರುತಿಸುತ್ತೇವೆ ಅನ್ನುವಂಥದ್ದು ನಮಗೆ ನೆನಪಾಗ್ಬಿಡಬೇಕು ಮುಂದಿನ ಆರ್ಟಿಕಲ್ ಸ್ಕಾರ್ಪಿಯನ್ ಟೇಕ್ಸ್ ಟು ವಾಟರ್ ಅನ್ನುವಂಥದ್ದು ಇದನ್ನ ಒಂದು ಪ್ರಿಲಿಮ್ಸ್ ಗೆ ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ನ ರೀತಿಯಲ್ಲಿ ಓದ್ಕೊಳ್ಳೋಣ ಇಲ್ಲಿ ಪಿ ಸೆವೆಂಟಿ ಫೈವ್ ಅನ್ನುವಂಥ ಒಂದು ಇಂಡಿಯನ್ ನೇವಿಯ ಪ್ರಾಜೆಕ್ಟ್ ಅನ್ನುವಂಥದ್ದು ರೀಸೆಂಟ್ ಆಗಿ ಲಾಂಚ್ ಆಗಿದೆ ಇದರ ಸಿಕ್ಸ್ತ್ ಸಬ್ಮೆರಿನ್ ವಾಕ್ಶೀರ್ ಅನ್ನುವಂಥದ್ದು ಇವತ್ತು ಇದರ ಒಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಲ್ಲಿ ನಮಗೆ ತಿಳಿಸಲಾಗ್ತಾ ಇದೆ ಈ ಲಾಂಚಿಂಗ್ ಆಫ್ ದಿ ವಾಕ್ ಶೀರ್ ಅನ್ನುವಂಥದ್ದು ಇಲ್ಲಿನ ಮುಖ್ಯ ಅಂಶ ಆಗಿರ್ತಕ್ಕಂಥದ್ದು ಸ್ಕಾರ್ಪಿಯನ್ ಕ್ಲಾಸ್ ನಲ್ಲಿ ಇರತಕ್ಕಂತ ಲಾಸ್ಟ್ ಆಫ್ ದಿ ಸ್ಕಾರ್ಪಿಯನ್ ಕ್ಲಾಸ್ ಸಬ್ಮೆರಿನ್ ಆಗಿರ್ತಕ್ಕಂಥದ್ದು ಪಿ ಸೆವೆಂಟಿ ಫೈವ್ ಪ್ರಾಜೆಕ್ಟ್ ನ ಅಡಿಯಲ್ಲಿ ಪಿ ಸೆವೆಂಟಿ ಫೈವ್ ನ ಅಡಿಯಲ್ಲಿ ಬಂದಂತ ಇನ್ನುಳಿದ ಈ ಸಬ್ಮೆರಿನ್ಸ್ ಯಾವುವು ಅಂದಾಗ ನಮಗೆ ಐ ಎನ್ ಎಸ್ ಕಾಲ್ವಾರಿ ಐ ಎನ್ ಎಸ್ ಕಂಧೇರಿ ಐ ಎಸ್ ಕಾರಂಜ್ ಐ ಎಸ್ ವೇಲಾ ಇವೆಲ್ಲವೂ ಕೂಡ ಈ ಪಿ ಸೆವೆಂಟಿ ಫೈವ್ ನ ಅಡಿಯಲ್ಲೇ ಕಮಿಷನ್ ಆದಂತವು ವಾಗೀರ್ಗೆ ಸಿ ಟ್ರಯಲ್ಸ್ ಗಳು ಈಗ ಆನ್ ಆಗಿರ್ತಕ್ಕಂಥದ್ದು ಹಾಗೆ ಇದು ವಾಕ್ಷೀರ್ ಅನ್ನುವಂಥದ್ದು ಮತ್ತೊಂದು ಆರನೇ ಸ್ಕಾರ್ಪಿಯನ್ ಆಗಿದೆ ವಾಕ್ಷೀರ್ ಅನ್ನ ಹೆಸರನ್ನ ಒಂದು ಸ್ಯಾಂಡ್ ಫಿಶ್ ನಂತರದಲ್ಲಿ ಈ ಹೆಸರನ್ನ ಅದರ ಬೇಸಿಸ್ ನಲ್ಲಿ ಇಡ್ಲಾಗಿರ್ತಕ್ಕಂಥದ್ದು ಇಂಡಿಯನ್ ಓಷನ್ ಅಲ್ಲಿರತಕ್ಕಂಥ ಡೀಪ್ ಸಿ ಪ್ರಿಡೇಟರ್ ಆಗಿದೆ ಸ್ಯಾಂಡ್ ಫಿಶ್ ಒಂದು ಇದು ವಾಕ್ಶೀರ್ ಅನ್ನುವಂಥ ಹೆಸರಂದು ಆ ಹೆಸರನ್ನೇ ಇಲ್ಲಿಗೂ ಕೂಡ ನೀಡಲಾಗಿರತಕ್ಕಂಥದ್ದು ದಿ ಫಸ್ಟ್ ಸಬ್ಮೆರೀನ್ ವಾಕ್ಷೀನ್ ಅನ್ನುವಂಥದ್ದು ರಷ್ಯಾದಿಂದ ಬಂದಿದೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಮಿಷನ್ ಮಾಡಲಾಗಿತ್ತು ಭಾರತದ ನೇವಿಗೆ ಅದನ್ನ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಡಿ ಕಮಿಷನ್ ಕೂಡ ಮಾಡಲಾಗಿತ್ತು ಈಗ ಪಿ ಸೆವೆಂಟಿ ಫೈವ್ ಪ್ರಾಜೆಕ್ಟ್ ನಾಡಿಯಲ್ಲಿ ವಾಕ್ಷೀರ್ ಅನ್ನ ಸಿಕ್ಸ್ ಸಬ್ಮೆರಿನ್ ಆಫ್ ದಿ ಪಿ ಸೆವೆಂಟಿ ಫೈವ್ ಪ್ರಾಜೆಕ್ಟ್ ಆಫ್ ಇಂಡಿಯನ್ ನೇವಿ ಅನ್ನುವಂಥದ್ದು ಈಗ ಲಾಂಚ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ನಮಗೆ ಈ ಪ್ರಾಜೆಕ್ಟ್ ನ ಅಡಿಯಲ್ಲಿ ಬರುವಂತಹ ಆರು ಸಬ್ಮೆರಿನ್ಸ್ಗಳು ಇವುಗಳ ಹೆಸರುಗಳಾಗಿರ್ಬೋದು ಇತ್ತೀಚೆಗೆ ಬಂದಿರತಕ್ಕಂಥದ್ದು ಯಾವುದು ಅನ್ನುವಂಥದ್ದು ಇದಿಷ್ಟು ಮಾಹಿತಿ ಪ್ರಿಲಿಮ್ಸ್ ನ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಮುಂದಿನ ಆರ್ಟಿಕಲ್ ಎ ಕೆ ಸೂದ್ ಈಸ್ ನ್ಯೂ ಪ್ರಿನ್ಸಿಪಲ್ ಅಡ್ವೈಸರ್ ಅನ್ನುವಂಥ ಆರ್ಟಿಕಲ್ ಅನ್ನ ಇಲ್ಲಿ ನಾವು ನೋಡಬಹುದು ಇದು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಥವಾ ಕೆಪಿಎಸ್ ಸಿ ಯಾವುದೇ ಪರೀಕ್ಷೆಗಳಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಐ ಎಸ್ ಅಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದಂತ ಎ ಕೆ ಸೂದ್ ಅವರು ಇವರ ಪೂರ್ತಿ ಹೆಸರು ಅಜಯ್ ಕುಮಾರ್ ಸೂದ್ ಅಜಯ್ ಕುಮಾರ್ ಸೂದಿಗ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಗಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ನ ಹಿನ್ನೆಲೆಯಲ್ಲಿ ಇವದಿಗೂ ಇವರಿಗೂ ಮುಂಚೆ ಈ ಹಿಂದೆ ಇದ್ದಂತ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಯಾರು ಅನ್ನುವಂಥದ್ದನ್ನ ತಪ್ಪದೇ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ಬಿಹಾರ್ ಬಿಜೆಪಿ ಮಾರ್ಕ್ ಕುನ್ವರ್ ಸಿಂಗ್ ಜಯಂತಿ ಅಸ್ ಅ ಗ್ರಾಂಡ್ ಈವೆಂಟ್ ಅನ್ನುವಂಥದ್ದು ಬಿಹಾರ್ ನಲ್ಲಿ ಬಿಜೆಪಿ ಅನ್ನುವಂಥದ್ದು ಕುನ್ವರ್ ಸಿಂಗ್ ಅವರ ಜಯಂತಿಯನ್ನ ಒಂದು ಗ್ರ್ಯಾಂಡ್ ಈವೆಂಟ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದೆ ಇವರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದನ್ನು ನಾವು ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದರ ಅಡಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ ಬಿಹಾರ್ನಲ್ಲಿರತಕ್ಕಂಥ ಪೊಲಿಟಿಕಲ್ ಫ್ಯಾಕ್ಷನ್ಸ್ಗಳು ಸಾವಿರದ ಎಂಟುನೂರ ಐವತ್ತೇಳರ ಅಪ್ರೈಸಿಂಗಿನ ಹೀರೋ ಅಂತಾನೆ ಗುರುತಿಸ್ಕೊಳ್ಳುವಂತ ವೀರ್ ಕನ್ವರ್ ಸಿಂಗ್ ಅವರ ಬರ್ಡ್ಡೆ ಏಪ್ರಿಲ್ ಟ್ವೆಂಟಿ ಥರ್ಡ್ ಅಂದು ಅಂದ್ರೆ ನಾಳೆ ಇದಿರ್ತಕ್ಕಂಥದ್ದು ಇದನ್ನ ಅದ್ಧೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ಈಗ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವೀರ್ ಕನ್ವರ್ ಸಿಂಗ್ ಅವರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ ಕುನ್ವರ್ ಸಿಂಗ್ ಅವರನ್ನ ಅಥವಾ ಕನ್ವರ್ ಸಿಂಗ್ ಅವರನ್ನ ಬಾಬು ಕುನ್ವರ್ ಸಿಂಗ್ ಅಂತ ಕೂಡ ಕರೆಯುವಂಥದ್ದು ಇವರು ಸಾವಿರದ ಎಂಟುನೂರ ಐವತ್ತೇಳರ ಆ ದಂಗೆಯ ಒಬ್ಬ ನಾಯಕರು ಕೂಡ ಆಗಿದಂಥದ್ದು ಇವರು ಉಜ್ಜೈನಿಯಾ ಕ್ಲಾನ್ ಅನ್ನುವಂಥ ಒಂದು ಪರ್ಮಾರ್ ರಾಜ್ ಪುತ್ಸ್ ಜಗದೀಶ್ ಪುರಲ್ಲಿರುವಂತ ಪರ್ಮಾರ್ ರಾಜ್ ಪುತ್ಸಿನ ಉಜ್ಜೈನಿಯಾ ಅನ್ನುವಂತ ಒಂದು ಫ್ಯಾಮಿಲಿಗೆ ಬಿಲಾಂಗಿಂಗ್ ಆಗಿರ್ತಕ್ಕಂಥವ್ರು ಇದು ಬಿಹಾರದ ಭೋಜ್ಪುರ್ ಡಿಸ್ಟಿಕ್ ಒಂದು ಭಾಗವಾಗಿರ್ತಕ್ಕಂಥದ್ದು ಇವರಿಗೆ ಎಂಬತ್ತು ವರ್ಷಗಳ ವಯಸ್ಸಿನಲ್ಲಿ ಇವರು ಸೆಲೆಕ್ಟೆಡ್ ಬ್ಯಾಂಡ್ ಆಫ್ ಆರ್ಮಡ್ ಸೋಲ್ಜರ್ಸ್ ಗಳನ್ನ ಲೀಡ್ ಮಾಡ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧವಾಗಿ ಕಮಾಂಡ್ ಮಾಡುವಂತ ರೀತಿಯಲ್ಲಿ ಹಾಗೇನೆ ಇವರು ಚೀಫ್ ಆರ್ಗನೈಸರ್ ಆಗಿದ್ರು ಬಿಹಾರ್ನವರು ಏನು ಬ್ರಿಟಿಷ್ ಬ್ರಿಟಿಷ್ ಬಿಹಾರ್ ನಲ್ಲಿ ಏನು ಫೈಟ್ ಮಾಡ್ತಾ ಇದ್ರು ಅವರ ವಿರುದ್ಧವಾಗಿ ಚೀಫ್ ಆರ್ಗನೈಸರ್ ಆಗಿ ಕೂಡ ಕಾರ್ಯ ಮಾಡಿದ್ದಾರೆ ಇವರನ್ನ ಪಾಪ್ಯುಲರ್ ಆಗಿ ವೀರ್ ಕುನ್ವರ್ ಸಿಂಗ್ ಅಥವಾ ವೀರ್ ಬಾಬು ಕುನ್ವರ್ ಸಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ಅಪ್ರೈಸಿಂಗ್ ನಲ್ಲಿ ಇವರ ಭಾಗ ಏನು ಅಂತ ಅಂದ್ರೆ ಇಂಡಿಯನ್ ರೆಬೆಲಿಯನ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಬಿಹಾರ್ ನಲ್ಲಿ ಏನಿದ್ರು ಇವರನ್ನ ಇವರು ಲೀಡ್ ಮಾಡಿದಾಗಿದ್ರು ಹಾಗೇನೆ ನಿಯರ್ಲಿ ಏಟಿ ಆಗಿದ್ರು ಕೂಡ ಅವರ ಒಂದು ಹೆಲ್ತ್ ಅನ್ನುವಂಥದ್ದು ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಆರ್ಮ್ಸ್ ಗಳನ್ನ ಅಂತ ಸಂದರ್ಭದಲ್ಲೂ ಕೂಡ ಕೈಗೆತ್ತಿಕೊಂಡಂತವ್ರು ಇವರಿಗೆ ಇವರ ಬ್ರದರ್ ಬಾಬು ಅಮರ್ ಸಿಂಗ್ ಹಾಗೇನೆ ಹರೇ ಕೃಷ್ಣ ಸಿಂಗ್ ಅನ್ನುವಂಥ ಕಮಾಂಡರ್ ಇನ್ ಚೀಫ್ ಅವರು ಅಸಿಸ್ಟ್ ಮಾಡಿರ್ತಾರೆ ಒಂದು ಗುಡ್ ಫೈಟ್ ಅನ್ನ ನೀಡ್ತಾರೆ ಬ್ರಿಟಿಷ್ ಫೋರ್ಸಸ್ ಅನ್ನ ಕೂಡ ಹೆದರಿಸುವಂತ ಒಂದು ಬಿಗ್ ಫೈಟ್ ಅನ್ನ ನೀಡಿದಂಥವ್ರು ಅಂಟಿಲ್ದ ಎರಡು ಎಣ್ಣವರೆಗೂ ಕೂಡ ಇವರು ಇನ್ವಿನ್ಸಿಬಲ್ ಆಗಿ ಉಳ್ಕೊಂಡಂಥವ್ರು ಹಾಗೇನೆ ಗೆರಿಲ್ಲಾ ವಾರ್ಫೇರ್ ನಲ್ಲಿ ಇವರು ಹೆಚ್ಚಿನ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದ್ರು ಯಾವ ರೀತಿಯ ವಾರ್ಫೇರ್ ಗೆ ಕನ್ವರ್ ಸಿಂಗ್ ಅವರು ಹೆಸರುವಾಸಿ ಅಂದಾಗ ಗೆರಿಲ್ಲಾ ವಾರ್ಫೇರ್ ನಲ್ಲಿ ಇವರು ಹೆಸರುವಾಸಿ ಆಗಿದ್ರು ಅನ್ನುವಂಥದ್ದು ನೆನಪಿರ್ಲಿ ಇವರನ್ನ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅಂತ ಹೇಳಿ ಇಂಡಿಯಾದ ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ಇವರ ಕಾಂಟ್ರಿಬ್ಯೂಷನ್ ಮಹತ್ತರವಾಗಿತ್ತು ಅಂತ ಹೇಳಿ ಕಮ್ಯು ಕಮ್ಯುನಿಟಿವ್ ಸ್ಟ್ಯಾಂಪ್ ಅನ್ನ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಇವರ ಜನ್ಮದಿನದಂದು ಹೊರತರಲಾಯಿತು ಗವರ್ನಮೆಂಟ್ ಆಫ್ ಬಿಹಾರ್ ಅನ್ನುವಂಥದ್ದು ವೀರ್ ಕನ್ವರ್ಸಿಂಗ್ ಯೂನಿವರ್ಸಿಟಿಯನ್ನ ಆರಾದಲ್ಲಿ ಪ್ರಾರಂಭ ಕೂಡ ಮಾಡಿರ್ತಕ್ಕಂಥದ್ದು ಇವರದ್ದೇ ಹೆಸರಿನಲ್ಲಿ ಒಂದು ಯೂನಿವರ್ಸಿಟಿ ಕೂಡ ಇದೆ ಗೆರಿಲಾ ವಾರ್ಫೇರಿಗೆ ಇವರು ಫೇಮಸ್ ಏಟೀನ್ ಫಿಫ್ಟಿ ಸೆವೆನ್ ನಪ್ರೈಸಿಂಗ್ ನಲ್ಲಿ ಬಿಹಾರದ ಯುವಕರನ್ನ ಬಿಹಾರದ ಒಂದು ಮೂಮೆಂಟ್ ನಲ್ಲಿ ಭಾಗಿಯಾಗಿದ್ದವರನ್ನ ಲೀಡ್ ಮಾಡಿದಂತ ಕಾರ್ಯವನ್ನ ಮಾಡಿದ್ರು ಇವರ ಜನ್ಮದಿನ ಏಪ್ರಿಲ್ ಇಪ್ಪತ್ ಮೂರು ಅದನ್ನ ಈ ಬಾರಿ ಗ್ರಾಂಡ್ ಆಗಿ ಆಚರಿಸಬೇಕು ಅಂತ ಇದ್ದಾರೆ ಇವರನ್ನ ಕಮರೇಟ್ ಮಾಡೋದಕ್ಕೆ ಅಂತ ಹೇಳಿ ಇವರ ಜನ್ಮದಿನದಂದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ನಲ್ಲಿ ಸ್ಟಾಂಪ್ಸ್ ಗಳನ್ನ ಕೂಡ ಹೊರತರಲಾಗಿತ್ತು ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ ಡೆಲ್ಲಿ ಎಂ ಸಿ ಆಕ್ಟ್ ಡೆನ್ಯೂಟ್ಸ್ ದ ಸ್ಪಿರಿಟ್ ಆಫ್ ಫೆಡರಲಿಸಮ್ ಅನ್ನುವಂಥದ್ದು ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ ಎರಡರ ಅಡಿಯಲ್ಲಿ ಪಂಚಾಯತ್ ಅಂಡ್ ಲೋಕಲ್ ಬಾಡೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಹಾಗೇನೆ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ ಇತ್ತೀಚೆಗೆ ಪಾರ್ಲಿಮೆಂಟಿನ ಎರಡೂ ಸದನಗಳು ಕೂಡ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಡಿಎಂಎ ಆಕ್ಟ್ ಅನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಈ ಒಂದು ಆಕ್ಟ್ ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಡೆಲ್ಲಿ ಮುನಿಸಿಪಲ್ ಕಾರ್ಪೊರೇಷನ್ ಟ್ರೈಫರ್ಕೇಟ್ ಮೂರು ಭಾಗಗಳಾಗಿ ಏನಾಗಿತ್ತು ಅದನ್ನ ಯೂನಿಫೈ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ ಈ ಒಂದು ಟ್ರೈಫರ್ಕೇಶನ್ ನ ಕುರಿತಂತೆ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಈ ಸ್ಪ್ಲಿಟ್ ಅನ್ನುವಂಥದ್ದು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರ ಬಾಲಕೃಷ್ಣ ಕಮಿಟಿ ರಿಪೋರ್ಟ್ ನ ಆಧಾರದ ಮೇಲೆ ಎರಡ್ ಸಾವಿರದ ಒಂದರ ವೀರೇಂದ್ರ ಪ್ರಕಾಶ್ ಕಮಿಟಿ ರಿಪೋರ್ಟ್ ನ ಆಧಾರದ ಮೇಲೆ ಈ ಸ್ಪ್ಲಿಟ್ ಅನ್ನುವಂಥದ್ದು ಮೊದಲಿಗೆ ಪ್ರಪೋಸ್ ಆಗಿತ್ತು ಈ ಪ್ರಪೋಸಲ್ ಅನ್ನುವಂಥದ್ದು ಫೈನಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಟುಕ್ ಶೇಪ್ ಅಂಡ್ ಮೂರು ಮೂರು ಭಾಗಗಳಾಗಿ ಇದನ್ನ ಟ್ರೈಫರ್ಕೇಟ್ ಮಾಡುವಂತ ಲಾ ಅನ್ನುವಂಥದ್ದು ಎನ್ಯಕ್ಟ್ ಆಯಿತು ನಂತರದಲ್ಲಿ ಏಳು ಸದಸ್ಯರನ್ನು ಹೊಂದಿರತಕ್ಕಂಥ ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಪ್ಯಾನಲ್ ಅನ್ನುವಂಥದ್ದು ಎರಡ್ ಸಾವಿರದ ಒಂದರಲ್ಲಿ ಸೆಟ್ ಅಪ್ ಆಗಿ ಈ ಒಂದು ರೆಕಮೆಂಡೇಶನ್ಸ್ ಆ ರೆಕಮೆಂಡೇಶನ್ಸ್ ಗಳೊಟ್ಟಿಗೆ ಒಂದಷ್ಟು ಮೊಡಾಲಿಟಿಸ್ ಸಜೆಸ್ಟ್ ಮಾಡೋದಕ್ಕೆ ಅದನ್ನು ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಯಾನಲ್ ಅನ್ನುವಂಥದ್ದು ಫಾರ್ಮ್ ಆಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಟ್ರೈಫರ್ಕೇಶನ್ ಪ್ರಪೋಸಲ್ ಅನ್ನುವಂಥದ್ದು ಫೈನಲಿ ಇದು ಎನಾಕ್ಟ್ ಆಗುತ್ತೆ ಈಗಿನ ಒಂದು ತಿದ್ದುಪಡಿಯ ಮುಖಾಂತರವಾಗಿ ತಂದಿರತಕ್ಕಂಥ ಬದಲಾವಣೆಗಳು ಏನು ಅಂತ ಅಂದ್ರೆ ಈಗಿನ ಹೊಸ ಲಾ ಅನ್ನುವಂಥದ್ದು ನಂಬರ್ ಆಫ್ ವಾರ್ಡ್ಸ್ ಗಳನ್ನ ಡಿಟರ್ಮೈನ್ ಮಾಡೋದಕ್ಕೆ ಒಂದು ಪವರ್ ಅನ್ನ ನೀಡುತ್ತೆ ಈಚ್ ವಾರ್ಡಿನ ಎಕ್ಸ್ಟೆಂಟ್ ಅನ್ನು ತಿಳಿಸುತ್ತೆ ಹಾಗೆ ರಿಸರ್ವೇಶನ್ ಆಫ್ ಸೀಟ್ಸ್ಗಳ ಬಗ್ಗೆ ಮಾತನಾಡುತ್ತೆ ಕಾರ್ಪೊರೇಷನ್ ಅಲ್ಲಿನ ಸೀಟ್ಸ್ ಗಳನ್ನ ಕುರಿತಂತೆ ಮಾತನಾಡುತ್ತೆ ಹಾಗಾಗಿ ಈಗ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇವೆಲ್ಲ ಕಾರ್ಯಗಳು ಕೂಡ ವೆಸ್ಟ್ ಆಗಿರ್ತಕ್ಕಂಥದ್ದು ವೆಸ್ಟೆಡ್ ಆಗಿರುತ್ತೆ ಅನ್ನುವಂಥದ್ದನ್ನ ಈಗಿನ ತಿದ್ದುಪಡಿ ಅನ್ನುವಂಥದ್ದು ತಿಳಿಸ್ತಾ ಇದೆ ಹಾಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ಡೆಲ್ಲಿಯಲ್ಲಿರ್ತಕ್ಕಂಥ ನಂಬರ್ ಆಫ್ ಸೀಟ್ ಆಫ್ ಕೌನ್ಸಿಲರ್ಸ್ ಗಳ ಕುರಿತಂತೆ ಕೂಡ ಇದನ್ನ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಈಗ ನಿರ್ಧಾರ ಮಾಡಬಹುದಾಗಿರುತ್ತೆ ಈ ಒಂದು ಪವರ್ ಅನ್ನ ಎಕ್ಸಸೈಸ್ ಮಾಡೋ ಮುಖಾಂತರವಾಗಿ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿರ್ತಕ್ಕಂಥ ನಂಬರ್ ಆಫ್ ಕೌನ್ಸಿಲರ್ಸ್ ಗಳನ್ನ ಇನ್ನೂರ ಎಪ್ಪತ್ತೆರಡರಿಂದ ಇನ್ನೂರ ಐವತ್ತಕ್ಕೆ ರೆಡ್ಯೂಸ್ ಮಾಡುವಂತ ನಿರ್ಧಾರವನ್ನ ಈಗ ತಗೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರವು ಈ ಪವರ್ಸ್ ಗಳನ್ನ ಡೆಲ್ಲಿಯಿಂದ ಕಸಿದ್ಕೊಳ್ತಾ ಇದೆ ಅಂತ ಹೇಳಿ ಈ ರಾಜ್ಯದಿಂದ ಈ ಒಂದು ಪವರ್ಸ್ ಗಳನ್ನ ಕಸಿದ್ಕೊಳ್ತಾ ಇದೆ ಅಂತ ಹೇಳಿ ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಆಗಿರಬಹುದು ಲೀವ್ ಆಫ್ ಆಬ್ಸೆನ್ಸ್ ಆಫ್ ದಿ ಕಮಿಷನರ್ ಆಗಿರ್ಬಹುದು ಸ್ಯಾಂಕ್ಷನಿಂಗ್ ಆಫ್ ಕನ್ಸಾಲಿಡೇಷನ್ ಆಫ್ ಲೋನ್ಸ್ ಬೈ ಎ ಕಾರ್ಪೊರೇಷನ್ ಆಗಿರಬಹುದು ಸ್ಯಾಂಕ್ಷನಿಂಗ್ ಸೂಟ್ಸ್ ಫಾರ್ ಕಾಂಪನ್ಸೇಷನ್ ಅಗೇನ್ಸ್ಟ್ ಕಮಿಷನರ್ ಫಾರ್ ದ ಲಾಸ್ ಆರ್ ವೇಸ್ಟ್ ಆಫ್ ಮಿಸ್ ಅಪ್ಲಿಕೇಶನ್ ಆಫ್ ಮುನಿಸಿಪಲ್ ಫಂಡ್ ಆರ್ ಪ್ರಾಪರ್ಟಿ ಈ ಎಲ್ಲಾ ಕಾರ್ಯಗಳು ಕೂಡ ರಾಜ್ಯದ ಒಂದು ಪರಿಧಿಯ ಅಡಿಯಲ್ಲಿ ಬರುತ್ತೆ ಡೆಲ್ಲಿಯ ಒಂದು ಕೇಂದ್ರಾಡಳಿತ ಪ್ರದೇಶದ ಒಂದು ಸರ್ಕಾರದ ಅಡಿಯಲ್ಲಿದ್ದಂಥ ಪವರ್ಸ್ ಗಳನ್ನ ಕೇಂದ್ರ ಸರ್ಕಾರ ಇವುಗಳನ್ನು ತಗೊಳ್ಳೋದ್ರ ಹಿನ್ನೆಲೆಯಲ್ಲಿ ಇಲ್ಲಿನ ಬಗ್ಗೆ ಇಲ್ಲಿ ಫೆಡರಲಿಸಂನ ಒಂದು ಪ್ರಶ್ನೆ ಅನ್ನುವಂಥದ್ದು ಊಟ ಹಾಕೊಳ್ತಾ ಇದೆ ರಾಜ್ಯದ ಪವರ್ಸ್ ಗಳನ್ನ ಕೇಂದ್ರ ತಗೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಚಾಲೆಂಜಸ್ಗಳು ಈಗಿನ ತಿದ್ದುಪಡಿಗಳಿಗೆ ಕೂಡ ಸಾಕಷ್ಟು ಇಶ್ಯೂಸ್ ಗಳು ಅಸೋಸಿಯೇಟ್ ಆಗಿದೆ ಉದಾಹರಣೆಗೆ ಆರ್ಟಿಕಲ್ ಟೂ ಥರ್ಟಿ ನೈನ್ ಭಾರತ ಸಂವಿಧಾನದ ಈ ಆರ್ಟಿಕಲ್ನ ಮುಖಾಂತರವಾಗಿ ಡೆಲ್ಲಿಗೆ ಸ್ಪೆಷಲ್ ಸ್ಟೇಟಸ್ ಅನ್ನ ನೀಡಲಾಗಿರ್ತಕ್ಕಂಥದ್ದು ಆದ್ರೆ ಈ ರೀತಿಯ ಸ್ಪೆಷಲ್ ಸ್ಟೇಟಸ್ ಗಳಲ್ಲಿ ಬದಲಾವಣೆಗಳನ್ನ ತರ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಡೆಲ್ಲಿಯ ಸರ್ಕಾರದೊಟ್ಟಿಗೆ ಯಾವುದೇ ಕನ್ಸಲ್ಟೇಷನ್ ಆಗಿಲ್ಲ ಅನ್ನುವಂಥದ್ದು ವಿಥೌಟ್ ಎನಿ ಕನ್ಸಲ್ಟೇಷನ್ ವಿತ್ ದ ಡೆಲ್ಲಿ ಗವರ್ಮೆಂಟ್ ಈ ರೀತಿಯ ಬದಲಾವಣೆಗಳನ್ನ ತರ್ತಾ ಇರ್ತಕ್ಕಂಥ ಲಾರ್ಜ್ ಸ್ಕೇಲ್ ಚೇಂಜಸ್ ಗಳು ಆಗ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಇದು ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಿದೆ ಫೆಡರಲಿಸಮ್ ನ ಪ್ರಶ್ನೆಯನ್ನು ಉಟ ಹಾಕ್ತಿದೆ ಹಾಗೇನೆ ಪಾರ್ಟ್ ನೈನ್ ಎ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಗಳೊಟ್ಟಿಗೆ ಇದು ಇನ್ ಲೈನ್ ಆಗಿಲ್ಲ ಅನ್ನುವಂಥದ್ದು ಸ್ಟೇಟ್ ಆಫ್ ಎನ್ ಸಿಟಿ ಆಫ್ ಡೆಲ್ಲಿ ಹಾಗೆ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಒಂದು ಫೆಡರಲ್ ಬ್ಯಾಲೆನ್ಸ್ ಮ್ಯಾಂಡೇಟರಿ ಆಗಿ ನೀಡಿದೆ ಇಂಡಿಪೆಂಡೆನ್ಸ್ ಆಫ್ ಅ ಸರ್ಟೈನ್ ರಿಕ್ವೈರ್ಡ್ ಡಿಗ್ರಿ ಅನ್ನುವಂಥದ್ದು ಸ್ಟೇಟ್ ಗವರ್ಮೆಂಟ್ಸ್ ಗಳಿಗೆ ಅಶ್ಯೂರ್ಡ್ ಆಗಿ ಸಿಗ್ಲೇಬೇಕು ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪನ್ನ ನೀಡಿರ್ತಕ್ಕಂಥದ್ದು ಆದರೂ ಕೂಡ ಡೆಲ್ಲಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನ ಒಳಪಟ್ಟಂತೆ ನಿರ್ಧಾರ ತಗೊಳ್ಳುವಾಗ ಕೇಂದ್ರ ಸರ್ಕಾರ ಇಲ್ಲಿ ಡೆಲ್ಲಿಯನ್ನ ಆ ಅವರೊಟ್ಟಿಗೆ ಕನ್ಸಲ್ಟೇಷನ್ ಜರ್ಗಿಲ್ಲ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಕೇಂದ್ರ ಸರ್ಕಾರದ ಈ ನಡೆ ಅನ್ನುವಂಥದ್ದು ಈ ರೀತಿಯ ಮುನಿಸಿಪಲ್ ಇಶ್ಯೂಸ್ಗಳಲ್ಲಿ ಇಂಟರ್ಫಿಯರ್ ಮಾಡ್ತಿರ್ತಕ್ಕಂಥದ್ದು ಫೆಡರಲಿಸಂಗೆ ಹಾಗೆ ಭಾರತದ ಸೆಲೆಬ್ರೇಟೆಡ್ ಮಾಡೆಲ್ ಆಫ್ ಡಿಸೆಂಟ್ರಲೈಸೇಷನ್ ಏನಿದೆ ಇವುಗಳಿಗೆ ಧಕ್ಕೆ ಆಗುವಂತೆ ಒಂದು ಗ್ಲೋ ಅನ್ನ ನೀಡ್ತಾ ಇದೆ ಅನ್ನುವಂಥದ್ದು ಒಟ್ಟಾರೆ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ